ಅವನ್ನ ಮಾಂಜಿನಿಕ್ಕೆ ಫೋನ್ ಮಾಡ್ಸಿರ್ಲಿಲ್ವಾ? ಅದೇ ಬರ್ಬೇಕಾದ್ರೆ ಬೆಳ್ಳಾವಿಗೆ ಹೋಗು, ಬೆಳ್ಳಾವಿಗೆ ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಮುಂದೆ ಹೋಗ್ಬಿಟ್ಟು ಟ್ರೈ ಮಾಡ್ಕೊಂಡು 30 ಕೆಜಿ ಮಟನ್ ತಂಬ ಬರ್ಬೇಕಾದ್ರೆ, ಮೇಲೆ 60 ಕೆಜಿ ಚಿಕನ್ ತಂಬ, ಆಮೇಲೆ ಬರ್ಬೇಕಾದ್ರೆ ಹಂಗೇನೆ ಅಂಬಳೆ ತಗೊಂಡು ಕಿತ್ಕೊಂಡು ಮಾವಿನಕಾಯಿ ತಗೊಂಡು ಮಾವಿನಕಾಯಿ ಹಣ್ಣು ಆ ಕಡೆ ಮರದ ಕಿತ್ಕೊಂಬ, ಇದು ಸೋಲು ಇದ್ರನ್ನ. ಇವ್ರೆ ಯಜಮಾನ್ರೆ, ನಾನು ಮಾವಿನಕಾಯಿ ತೋಟಲ್ಲಿ ನಮ್ದು, ಆಮೇಲೆ ಇದು ಕಿತ್ಕೊಂಬರಕ್ಕೆ ಇಲ್ಲ, ಯಾರೋ ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ಏ ನಾನು ಬಾದಾಮಿ ಕಸ್ಟಮರ್ ಕಿತ್ಕೊಂಡು, ಬಾದಾಮಿ ಕಿತ್ಕೊಂಡು ಬರ್ಬೇಕಾದ್ರೆ ಹಂಗೆ ಒಂಬಳೆ ಒಂಬಳೆ ಕಿತ್ಕೊಂಡು ಬಾರ್ಲಾ ಅಂತ ಹುಡುಗನ ಕೈಲಿ ಫೋನ್ ಮಾಡಿಸಿದ ಆಂಜಿನಿ ಕೈಲಿ. ಅಲ್ಲ ಕಡಲ, ನೀನು ಏನಿಲ್ಲ, ನೀನು ಒಂದು ಮಾವಿನಕಾಯಿ ಕಿತ್ಕೊಂಡು, ಒಂದು ಇದು ಬಾದಾಮಿನ ಈ ಕಡೆ ಹುಣಸೇಕಾಯಿ ಕಿತ್ಕೊಂಡು, ಕೊತ್ತಂಬರಿ ಸೊಪ್ಪು ಇದನ್ನು ತಗೊಂಡು 30 ಕೆಜಿ 350 ರೂಪಾಯಿ ಬ್ಯಾಂಕಲ್ಲಿ ಡ್ರಾ ಮಾಡ್ಕೊಂಡು, 30 ಕೆಜಿ ಮಟನ್, 60 ಕೆಜಿ ಚಿಕನ್ ತಗೊಂಬಿಟ್ಟು ಬಾ. ಆಮೇಲೆ ಒಂದು 350 ರೂಪಾಯಿ ಮಟನ್ ತಗೊಂಬ. ಶಾಮಿಯಾದವ್ರಿಗೆ ದುಡ್ಡು ಕೊಟ್ಟಿದ್ಯೋ ಇಲ್ವಲ್ಲ? ಹಾಂ, ಪಾತ್ರೆನೂ ಬರಲಿಲ್ಲ, ಶಾಮಿಯಾನೂ ಬರಲಿಲ್ಲ, ಎಷ್ಟೋತಕ್ಕ? ಹಾಂ, ಅಡುಗೆಯವರು ಬಂದಿಲ್ಲ. ಏನಲ್ಲ ನಿಂದು, ಏನಲ್ಲ ಥೋ, ನಮ್ದು ಏನಿಲ್ಲ ಲೇ, ಆವಾಗೇನೋ ಚಿಕ್ಕ ಹುಡುಗನಾಗ ಹಂಗೆ ಆಡ್ತಿದ್ದೆ ಅಂದ್ರೆ, ಈಗ ದೊಡ್ಡನಾದ್ರು ಇದು ಮದುವೆ ಆದ್ರೂ ನಿಂದು ಏನಲ್ಲ, ನಿಂದು ಬಿಡಿ, ಇನ್ನೂ ಕುಡಿಯೋದು ಬಿಡ್ಲಿಲ್ವಲ್ಲ ನರಸಿಂಹಣ್ಣ ಲೇ. ಏ ತಗೊಳ್ಳಲೇ, ನಮಗಂತೂ ನಿನ್ನಿಂದ ತಲೆ ಎತ್ತಕ್ಕೆ ಆಗ್ತಿಲ್ಲ ಕಣಲೇ ಲೇ, ಊರಾಗಲೇ ನಿನ್ನೇನು ಏನಿಲ್ಲ, ನಿಂಗೆ ಈ ವಯಸ್ಸಿಗೂ ಹೆಂಗಸ್ರು ಬೇಕಲ್ಲ, ಅವಳು ಇವಳು ನಿನಗೆ. ಇದು ನೀವು ಯಾರು ಹೇಳಿ? ಹಾಂ, ನೀವು ಯಾರು ಹೇಳಿ? ಆಗಲ್ರಿ, ಇವನು ಸ್ವಂತ ಅಣ್ಣಂಗೆ ಯಾರು ಹೇಳ್ರಿ ಅಂತವನಿ. ಅಯ್ಯೋ ಮಗ, ಯಾವ್ದನ್ನ ಆಸ್ಪತ್ರೆಗೆಲ್ಲ ಸೇರಿಸ್ಬಿಡ್ರಿ, ನನ್ನ ಇವನ ಅಮ್ಮ ಹಾಕಿರಂತ ಹೇಳಿ. ಆಗಲ್ಲ, ಇದು ತಲೆ ಸ್ವಲ್ಪ ಕೆಟ್ಟು. ಹ್ಮ್, ಮಾತು ಕಮ್ಮಿ ಮಾಡು ಅಂತ ಡಾಕ್ಟರ್ ಹೇಳ್ತಾರೆ. ಇವ್ ನಮ್ಮ ಇಲ್ಲಿ ನೋಡ್ರಿ, ಇವ್ರು ಕೈ ಜಂಗಿಸ್ತಾರೆ, ಬಿಪಿ ತಂದು ಮಾಡ್ರಿ ಆಗಲ್ವಾ? ಅಯ್ಯೋ ಹೋಗಕ್ಕೆ ಎಲ್ಲ ಕೊಂಡ್ರಿ. ಎಲ್ಲೋ ಕಾಸು ಹೊರಟಿದ್ವಿ, ಎಷ್ಟು ಏನ್ ಇಲ್ದಂಗ ಆಗೋದು. ಲೇ ಹುಡುಗ, ಯಾಕಡೆಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ. ಲೇ ಹುಡುಗ, ಲೇ ನಮ್ಗೆ ತುಮಕೂರಿಗೆ ಹೋಗಲ್ಲ ಮಗ ನಾನು, ಹಂಗ ಯಾಕೋ ನೀವು ನಮ್ಮನ್ನ ಹಾಕಿ ನನ್ ಮಕ್ಕಳು ಬೆಳೆ ಬೆಳಿಗ್ಗೆ ಕುಡಿದು ಬಿಡ್ತಾರೆ ತಲೆ ಹಿಡ್ಕೊಂಡು. ನಾನ್ ಕುಡಿದು ಯಾ ಹಬ್ಬ ಸೌತೆ ಮನೆ ತೋಟ ನೋಡಿದೀನಿ, ಯಾ ನನ್ ಜಮೀನು ಐತೆ. ಲೇ ಹುಡುಗ, ಬ್ಯಾಂಕ್ ಆಗ ದುಡ್ಡನ್ನ ಎತ್ಕೊಂಬಂದು ಕೊಡ್ಲ, 350 ರೂಪಾಯಿ ನಾ ಶಾಮಿನದವ್ರಿಗೆ ದುಡ್ಡು ಕೊಟ್ಟಿದ್ಯಲ್ಲ, ಏಲೋ 8.5 ಆಯ್ತು, ಇನ್ನು ಅಡುಗೆಯವ್ರು ಬಂದಿಲ್ಲ. ನನಗೆ ಶಾರ್ಟ್ ಆಗಿದಾವೆ ಬ್ಯಾಂಕ್ ಆಗಿ, ನಂದು 10 ರೂಪಾಯಿ ಇಲ್ಲ ರೀ, ಹುಡುಗ ತಿಕ್ಕು ನನ್ನ ಮಗ್ರ ಐತ್ರಿ, ಟ್ರೈನಾಗ ಕೇಳ್ದಾರ ನನ್ನ ತಲೆ ಹಾಕ್ತಿದ್ರಿ. ನಾನು ಮೊದ್ಲು ನನಗೆ ಮಿಟ್ಕಾಳ ನಾನೇ ಮಾಡ್ಕೊಬೇಕು, ನಾನೇ ಮಾಡಿ ನಾನೇ ವಿಚಾರ ಹಂಗಾಯ್ತು. ಲೇ ಹುಡುಗ.